ಹಲೋ ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಶ್ರೀನಿವಾಸ್ ಮಾತಾಡ್ತಾ ಇರೋದು. ತುಂಬಾ ಜನ ಮೆಸೇಜ್ ಮಾಡಿದ್ರು, ತುಂಬಾ ಜನ ಯಾರೊಬ್ರು ನನಗೆ ಫೋನ್ ಮಾಡಿದ್ರು. ಇನ್ನೂ ನೆನಪಿದೆ ಸರ್, ಕೆಲಸ ಇಲ್ಲ ಸರ್, ಇರೋ ಒಂದು ಕೆಲಸದಿಂದ ನಾನು ತೆಗೆದಾಕ್ಬಿಟ್ರು. ಬದುಕು ಬಹಳ ಕಷ್ಟ ಇದೆ, ಯಾಕೋ ಗೊತ್ತಿಲ್ಲ ಬದುಕಬಾರ್ದು ಅಂತ ಅನಿಸ್ತಾ ಇದೆ ಅಂತ. ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ, ನಾನು ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳೋಕೆ ನಾನು ಇಷ್ಟಪಡೋದಿಲ್ಲ. ಕಳೆದ 3-4 ವಿಡಿಯೋ ಹಿಂದೆ ನೀವು ನನಗೆ ಫೋನ್ ಮಾಡಿದ್ರೆ ನಂಗೆ ನೆನಪಿದೆ. ಆದ್ರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಸರ್, ಇದು ಕೇವಲ ನಿಮ್ಮ ಒಬ್ಬರಿಗೆ ಬಂದಿರುವಂತಹ ಕಷ್ಟ ಇಲ್ಲ, ಇಡೀ ದೇಶಕ್ಕೆ ಬಂದಿದೆ. ಇಲ್ಲಿ ಬಹುತೇಕ ಮಂದಿಗೆ ಇವತ್ತಿಗೆ ಈ ಪ್ರಾಬ್ಲಮ್ ಇದೆ. ಕೆಲಸ ಇಲ್ಲ, ದುಡಿಮೆ ಇಲ್ಲ, ಅಕಸ್ಮಾತ್ ಇದ್ರೂ ಕೂಡ ಕೆಲಸದಿಂದ ತೆಗೆದಾಕುವಂತಹ ಪರಿಸ್ಥಿತಿ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಯಾರಿಗೆ ಹೇಳ್ಬೇಕು, ಏನ್ ಮಾಡ್ಬೇಕು, ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದ್ ನೆನಪಿರ್ಲಿ, ಇದು ಶಾಶ್ವತ ಅಲ್ಲ. ಅಂಡ್ ಇನ್ನೊಂದ್ ನೆನಪಿರ್ಲಿ, ಇದು ಕೇವಲ ನಿಮ್ಮ ಒಬ್ಬರಿಗೆ ಅಷ್ಟೇ ಬಂದಿಲ್ಲ, ಎಲ್ಲರಿಗೂ ಬಂದಿದೆ. ಅದನ್ನ ಮೀರಿ ನಿಲ್ಬೇಕಾಗಿರೋದಷ್ಟೇ ನಮ್ಮ ಕೆಲಸ. ಸೊ ಹಾಗಾಗಿ ಧೈರ್ಯವಾಗಿರಿ. ನಾನು ಹೇಳಿದಷ್ಟು ಬದುಕು ಈಸಿ ಅಲ್ಲ, ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೀನಿ. ಸೊ ಹಾಗಾಗಿ ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ, ದಯವಿಟ್ಟು ಧೈರ್ಯವಾಗಿರಿ. ಅಂಡ್ ನನಗೆ ಇನ್ನೂ ನೆನಪಿದೆ, ಯಾರೋ ಒಬ್ರು ಸಹಾಯಕ್ಕಿಂತ ಮುಂಚೆ ಫೋನ್ ಮಾಡಿದ್ರು, ಅದೆಲ್ಲ ಬಹಳ ದೊಡ್ಡ ತಪ್ಪು. ಏಕೆಂದ್ರೆ ವೈಯಕ್ತಿಕವಾಗಿ ನನಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದೆಲ್ಲ ಮಾಡಬಾರ್ದು. ನಾನು ನಿಮ್ಮನ್ನ ತುಂಬಾ ವಿನಯದಿಂದ ಕೇಳ್ಕೊತಾ ಇದ್ದೀನಿ. ಯಾರೋ ಅಮರೀಶ್ ಅಂತ ಸಾಯಿಗಿಂತ ಮುಂಚೆ ನಾನು ಸಾಯ್ತಾ ಇದ್ದೀನಿ ಅಂತ ಫೋನ್ ಮಾಡಿದಾರೆ ಮೊನ್ನೆ. ಇದೆಲ್ಲ ಸರ್ ಒಂದು ನೆನಪಿರಲಿ, ನಿಮ್ ಬದುಕು ಅಷ್ಟೇ ಅಲ್ಲ, ನಮ್ಮ ಬದುಕಿಗೂ ಅದು ತುಂಬಾ ಕಷ್ಟ ಕೊಡುತ್ತೆ ಮುಂದೆ. ಯಾಕಂದ್ರೆ ನೀವೇನೋ ಮಾಡ್ಕೊಳೋದು, ನಾವು ನಿಮ್ಮೊಳ್ಳೆದಕ್ಕೆ ಹೇಳ್ತೀವಿ, ಬಟ್ ನೀವು ತುಂಬಾ ಇಮೋಷನಲ್ ತಗೊಂಡು ಆತ್ಮಹತ್ಯೆ ಅಥವಾ ಏನಾದ್ರೂ ಒಂದು ಮಾಡ್ಕೊಂಡಾಗ ಅದು ನಮಗೂ ಕೂಡ ನೋವಾಗುತ್ತೆ, ಅಥವಾ ನಮಗೂ ಕೂಡ ಅದು ಎಲ್ಲ ಒಂದ್ ಕಡೆ ಕೆಟ್ಟದಾಗುತ್ತೆ, ಅದು ನೀವು ಮರಿಬಾರ್ದು. ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಕೆಲಸ ನಾನು ಮಾಡ್ತೀನಿ, ಬಟ್ ದಯವಿಟ್ಟು ನೀವು ಸಡನ್ ಆಗಿ ಏನೋ ನಿರ್ಧಾರ ತಗೊಂಡು ಯಾರ್ಯಾರನ್ನೂ ಕಷ್ಟಕ್ಕೆ ಸಿಲುಕಿಸ್ಬೇಡಿ. ಇವತ್ತು ಕಷ್ಟ ಬಂದಿದೆ, ನಾಳೆ ಹೋಗುತ್ತೆ, ಧೈರ್ಯವಾಗಿರಿ. ಸೊ ಈ ಟಫ್ ಟೈಮಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದು ಬಹಳ ಅವಶ್ಯಕತೆ ಇದೆ. ನನಗೆ ಗೊತ್ತು, ನಾನು ಮಾತಾಡಿದಷ್ಟು, ನಾನು ಹೇಳಿದಷ್ಟು ಬದುಕು ಈಸಿ ಅಲ್ಲ, ಆದರೆ ಸಾಧ್ಯ ಇದೆ ಅನ್ನೋದನ್ನ ಮರಿಬಾರ್ದು. ಸೊ ಈ ಒಂದು ವಿಷಯ ನಾನು ನಿಮ್ಮ ಮುಂದೆ ಹೇಳಬೇಕು ಅನಿಸ್ತು, ಹೇಳಿದೆ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.